ಸ್ಯಾಂಟ್ರೋದು 20 ವರ್ಷದ ಇತಿಹಾಸ ಇದೆ. ಯಾವ ಯಾವ ಸರ್ಕಾರಗಳಿತ್ತು, ಯಾರ್ಯಾರು ಮಂತ್ರಿಗಳಿದ್ದರು, ಯಾರ ಸಂಬಂಧ ಇತ್ತು ಎಲ್ಲವೂ ಕೂಡ ತನಿಖೆ ಆಗ್ತದೆ. ಮತ್ತು ಅವನ ಆಸ್ತಿ ಪಾಸ್ತಿ ಕೂಡ ಈಗ ನಾವು ಜಪ್ತಿ ಮಾಡುವಂಥದ್ದೆಲ್ಲ ಕೆಲಸ ನಮ್ಗೆ ಆಗಲೇ ಮಾಡ್ತಾಯಿದ್ದೇವೆ. ಎಲ್ಲ ರೀತಿಯ ತನಿಖೆ ಮಾಡೋಕ್ಕೆ ಆದೇಶ ಮಾಡಿದ್ದೇನೆ. ತನಿಖೆಯಲ್ಲಿ ಸತ್ಯ ಹೊರಗೆ ಬರ್ತದೆ. ಸ್ವಾಮೀಜಿಗಳು ಮತ್ತೆ ಗಡುವು ನೀಡಿರುವಂಥದ್ದು ತಮ್ಮನ ಮುಂದೆ ಪ್ರತಿಭಟನೆ, ನಾನು ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೇನೆ. ಈಗಾಗಲೇ ಆ ಸಮುದಾಯಗಳು ಯಾವುದು ಪ್ರವರ್ಗ ಎರಡರಲ್ಲಿ ಬರಬೇಕು ಅಂತಿತ್ತು ಅವರಿಗೆ ಈಗಾಗಲೇ ಮೊದಲನೇ ಹೆಜ್ಜೆ ಮೊದಲನೇ ನಿರ್ಣಯವನ್ನು ಮಾಡಿದ್ದೇವೆ. ಇನ್ನು ಬರುವಂಥ ದಿನಗಳಲ್ಲಿ ಎಷ್ಟು ಪ್ರಮಾಣ ಹೆಚ್ಚಿಗೆ ಆಗುತ್ತೆ ಅನ್ನುವಂಥದ್ದು ಅಂತಿಮ ವರದಿ ಕೊಟ್ಟಾಗ ನಾವೇನೇ ಮಾಡಿದರೂ ಕೂಡ ಈ ಸಂವಿಧಾನಬದ್ಧವಾಗಿರುವಂಥ ಹಿಂದುಳಿದ ಶಾಶ್ವತ ಆಯೋಗದಿಂದ ಬರುವಂಥ ರಿಪೋರ್ಟ್ಗಳ ಮೇಲೆ ಮಾಡಬೇಕು. ಹೀಗಾಗಿ ಅದನ್ನು ಕೂಡ ಬೇಗ ಕೊಡು ಅಂತ ಹೇಳಿದ್ದೇನೆ. ಅದು ಬಂದ ತಕ್ಷಣವೇ ಸಂಪೂರ್ಣವಾದ ಸ್ಪಷ್ಟತೆ ಸಿಗ್ತದೆ. ಇಲ್ಲ, ಅದು ಕೆಲವು ಸ್ಪಷ್ಟನೆ ಕೇಳುವಂಥದ್ದು ಸಾಮಾನ್ಯ. ಈಗ ಅಂಕೋಲಾದ ಎಷ್ಟು ದಿವಸದಿಂದ ನಡೆದಿದೆ, ಸ್ಪಷ್ಟನೆ ಕೇಳ್ತಾ ಇದ್ದಾರೆ. ಸ್ಪಷ್ಟನೆ ಕೇಳೋದು ಸಾಮಾನ್ಯ, ಆದರೆ ಅವು ನಾನು ನೋಡಿದ್ದೀನಿ, ಅವು ಏನು ಸ್ಪಷ್ಟನೆ ಕೇಳಿದ್ದಾರೆ ಅವು ಎಲ್ಲದಕ್ಕೂ ಕೂಡ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಅದಕ್ಕೆ ಉತ್ತರವನ್ನು ಕೊಟ್ಟು ತಿರುವಳಿಯನ್ನು ತಗೊಳ್ತೀವಿ, ಪರಿಸರ ಇಲಾಖೆಯ ತಿರುವಳಿಯನ್ನು ನಾವು ತಗೊಳ್ತೀವಿ. ಕೊನೆಗೂ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಕ್ಷೇತ್ರ ಆಯ್ಕೆ ಮಾಡ್ಕೋ, ಅದು ಅವ್ರ ಆಯ್ಕೆ. ನೋಡಿ, ಈ ವಿಚಾರದಲ್ಲಿ ನಾನು ಎಷ್ಟು ಹೇಳ್ಬಯಸ್ತೇನೆ, ಪ್ರತಿಯೊಬ್ಬ ರಾಜಕಾರಣಿ ಅದು ವಿಶೇಷವಾಗಿ ನಾಯಕರ ನಡೆ ಚುನಾವಣೆಯಲ್ಲಿ ವರ್ಗಾಯಿಸ್ತದೆ. ನನ್ನನ್ನು ಸಮೇತವಾಗಿ ನಮ್ಮ ನಿರ್ಣಯಗಳು, ನಾವು ಎಲ್ಲಿ ನಿಲ್ತೀವಿ ಅನ್ನೋದರಿಂದ ಹಿಡಿದು ನಮ್ಮ ನಿರ್ಣಯಗಳು, ನಮ್ಮ ನಿಲುವುಗಳು, ಹಿಂದೆ ನಾವೆಲ್ಲ ಏನು ಮಾಡಿದ್ದೀವಿ ಅವೆಲ್ಲವೂ ಕೂಡ ಹೊರಗೆ ಹಸ್ತದೆ. ಈಗ ಅವರು ಕೋಲಾರ ಆಯ್ಕೆ ಮಾಡಿದ್ದಾರೆ, ಅದರ ಬಗ್ಗೆ ನನ್ನ ವ್ಯಾಖ್ಯಾನ ಇಲ್ಲ. ಅದು ಅವ್ರ ಸರ್ವ ಸ್ವತಂತ್ರ ಮತ್ತು ಅವ್ರ ಪಕ್ಷಕ್ಕೆ ಬಿಟ್ಟರು. ಇದರ ಬಗ್ಗೆ ತೀರ್ಮಾನ ಮಾಡೋದು ಕೋಲಾರ ಜನ, ಕೋಲಾರ ಜನತೆ ತೀರ್ಮಾನ ಮಾಡ್ತಾರೆ. ಅದೆಲ್ಲ ಮುಗಿದು ಹೋದ ಕತೆ. ಧನ್ಯವಾದಗಳು. ಯಾವುದು ಜನರಿಂದ ಯಾವುದು ಸ್ಪಂದನೆ ಸಿಕ್ಕಿಲ್ಲ. ನೀವು ಸ್ವಲ್ಪ ಎಲ್ಲ ಡಾಟಾ ತೆಗೆದು ನೋಡಿ ಎಷ್ಟು ಜನ ಸ್ಪಂದನೆ ಕೊಟ್ಟಿದ್ದಾರೆ. ಅದು ಕೂಡ ಜನರಿಗೆ ಸತ್ಯ ಯಾವುದು, ಜನರಿಗೆ ಸತ್ಯ ಯಾವುದು, ಸುಳ್ಳು ಯಾವುದು, ಯಾವುದಿದೆ? ಸ್ಯಾಂಟ್ರೋ ಇದ್ರದ್ದು ಅವ್ರ ಕಾಲದಲ್ಲೇ ನಡೆದಿರೋದು, ಅವ್ರ ಕಾಲದಲ್ಲಿ ಇದೆಲ್ಲ ನಡೆದಿರೋದು, ಅವ್ರ ಕಾಲದಲ್ಲೇ ಜೈಲಿನಿಂದ ಹೊರಗಡೆ ಬಂದಿರೋದು. ಹೀಗಾಗಿ ಅವರೇ ಉತ್ತರ ಕೊಡ್ಬೇಕು.